ಅದೊಂದು ಅತ್ಯಂತ ಕರಾಳ ದಿನ. 1974 ಜುಲೈ 26ರಂದು ಸುರಿದಂತಹ ಅವ್ಯಾಹತ ಮಳೆಗೆ ನೇತ್ರಾವತಿ, ಕುಮಾರಧಾರ ಸೇರಿದಂತೆ ಜೀವ ನದಿಗಳು ಉಕ್ಕಿ ಹರಿದಿದ್ವು. ಉಪ್ಪಿನಂಗಡಿ ಮತ್ತು ಬಂಟ್ವಾಳದಲ್ಲಿ ಮಹಾಪ್ರಭಾವವೇ ಉಂಟಾಗಿತ್ತು. 1923ರಲ್ಲಿ ಸಂಭವಿಸಿದಂತಹ ಮಹಾಪ್ರಲಯದ 50 ವರ್ಷಗಳ ನಂತರ 1974ರಲ್ಲಿ ಪ್ರವಾಹ ಮತ್ತೆ ಮರುಕಳಿಸಿತ್ತು. ಮಣ್ಣಿನ ಗೋಡೆಯ ಮನೆಗಳು ಸರ್ವನಾಶವಾಗಿದ್ವು. ಅಕ್ಕಿ, ಭತ್ತ, ತೆಂಗಿನಕಾಯಿ, ಅವಲಕ್ಕಿ, ಬಟ್ಟೆ, ಬರೆ, ಹಣ ಸೇರಿದಂತೆ ಅಮೂಲ್ಯ ವಸ್ತುಗಳು ನೀರು ಪಾಲಾಗಿದ್ವು. ನದಿಗಳ ಬೋರ್ಗರೆತಕ್ಕೆ ಸಿಲುಕಿ ಸಾವಿರಾರು ಜನ ನಿರ್ವಹಿಸಿತರಾದ್ರು. ಬಂಟ್ವಾಳ ಪೇಟೆಯಲ್ಲಿ ವಾಹನಗಳ ಬದಲು ದೋಣಿಗಳು ಸಂಚರಿಸಿದ್ವು. 3 ದಿನಗಳಿಂದ ಸುರಿಯುತ್ತಿದ್ದಂತಹ ಮಳೆ ಜುಲೈ 26ರ ನಸುಕಿನ ಹೊತ್ತಿಗೆ ಮೆಗಾಸ್ಫೋಟದ ರೂಪ ತಲೆದ ಕಾರಣ ನದಿಗಳು ಉಕ್ಕೇರಿದ್ವು. ಉಪ್ಪಿನಂಗಡಿ ಹಳೆ ಸೇತುವೆಯ ಮಟ್ಟಕ್ಕೆ ನೀರು ಏರಿತ್ತು. 1923ರ ಮಹಾಪ್ರವಾಹಕ್ಕೆ ಬರ್ತಿ 50 ವರ್ಷ ತುಂಬಿದ ಬಳಿಕ 1974ರ ಪ್ರವಾಹ ಬಂದಿತ್ತು. ಈಗ 74ರ ಪ್ರವಾಹಕ್ಕೆ 50 ವರ್ಷ ತುಂಬಿದೆ. ವಿಶೇಷವೆಂದರೆ 1974ರ ಜುಲೈ 26 ಶುಕ್ರವಾರವಾಗಿದ್ದರೆ ಈ ವರ್ಷವೂ ಶುಕ್ರವಾರವೇ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿ ಅಂತ ಕರೆಯುವಂಥದ್ದು ನೇತ್ರಾವತಿ. ಈ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳು ಉಪ್ಪಿನಂಗಡಿಯಲ್ಲಿ ಸಂಗಮ ಆಗುತ್ತೆ. ಉಪ್ಪಿನಂಗಡಿನ ಸಂಗಮ ಕ್ಷೇತ್ರ ಅಂತಲೂ ಕರೀತಾರೆ. ಈ ಉಪ್ಪಿನಂಗಡಿಯಿಂದ ಬಂಟ್ವಾಳ ಮಂಗಳೂರುವರೆಗೆ ಅದು ಎರಡೂ ನದಿಗಳು ಒಟ್ಟಾಗಿ ಹರಿಯುವಂಥ ಜಾಗ ನೇತ್ರಾವತಿ ಮಹಾನದಿ. ಈ ನೇತ್ರಾವತಿ ನದಿಯಲ್ಲಿ ಉಕ್ಕಿದ ಪ್ರವಾಹ ಅದು ಮೊದಲು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕುಮಾರಧಾರ ನದಿ ಉಕ್ಕಿ ಇಡೀ ದೇವಸ್ಥಾನದ ಸುತ್ತ ನೀರು ಬರುತ್ತೆ. ಆಗಿನ ಕಾಲದಲ್ಲಿ ದೇವಸ್ಥಾನದ ಎದುರಿನ ಎಲ್ಲ ವಸತಿಗೃಹದ ಅಂಗಳಕ್ಕೆ ನೀರು ಬರ್ತದೆ. ಜನ ದಿಕ್ಕೆಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ಬರುತ್ತದೆ. ಅದಾದ ನಂತರ ಉಪ್ಪಿನಂಗಡಿ, ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರ ಉಕ್ಕಿ ಹರಿದು ಅಲ್ಲಿನ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಗಮ ಆಗುತ್ತೆ. ಎರಡೂ ನದಿಗಳು ದೇವರ ಅಂಗಳದಲ್ಲಿ ಸಂಗಮ ಆಗುತ್ತೆ, ಸಂಗಮ ಪೂಜೆ ನಡೀತದೆ. ಅದಾದ ನಂತರ ಕೂಡ ಅಲ್ಲಿಗೆ ನಿಲ್ಲದೆ ನೀರು ಸಂಪೂರ್ಣವಾಗಿ ದೇವರ ಗರ್ಭಗುಡಿಯನ್ನು ಪ್ರವೇಶಿಸಿ ಆಗಿನ ಕಾಲದ ಬ್ರಿಟಿಷರು ಕಟ್ಟಿದಂಥ ಹಳೆಯ ಸೇತುವೆ, ಈಗ ಅದು ಬಳಕೆ ನಿಂತಿದೆ, ಆ ಬ್ರಿಟಿಷರ ಕಾಲದ ಸೇತುವೆಯ ಮಟ್ಟಕ್ಕೆ ನೀರು ಹರಿದು ಬರ್ತದೆ ಅಂತ ಬಂತು ಅಂತ ಹೇಳಿ ಆಗ ಅದನ್ನು ಇತಿಹಾಸಕಾರರು ಮತ್ತು ಹಿರಿಯರು ಈಗಲೂ ನೆನಪಿಸಿಕೊಳ್ತಾ ಇದ್ದಾರೆ. 74ರ ಪ್ರವಾಹದ ಬಗ್ಗೆ ಇಡೀ ಉಪ್ಪಿನಂಗಡಿ ಪೇಟೆ ಆಗ ಮಣ್ಣಿನ ಗೋಡೆಗಳ ಕಟ್ಟಡಗಳಿದ್ದವು. ಹೋಟೆಲ್ಗಳಿರ್ಬೋದು, ಮನೆಗಳಿರ್ಬೋದು ಇತ್ಯಾದಿಗಳು ಮಣ್ಣಿನ ಗೋಡೆಯಿಂದ ನಿರ್ಮಾಣ ಮಾಡಿದಂಥ ಕಟ್ಟಡಗಳಿದ್ದವು. ಅದೆಲ್ಲವೂ ಮುಳುಗಿತ್ತು, ಅದೆಲ್ಲ ಕುಸಿದು ಬಿತ್ತು. ನದಿಗಳ ಪ್ರವಾಹ ಮೇಲೆ ಬಂದ ಕಾರಣ ವಾಹನಗಳು ಓಡಾಡುವ ಪೇಟೆಯಲ್ಲಿ ದೋಣಿಗಳು ಬರುವಂಥ ಪರಿಸ್ಥಿತಿ ಉದ್ಭವ ಆಯಿತು ಅಂತ ಹೇಳ್ತಾರೆ. ದೇವಸ್ಥಾನದ ಸಂಗಮ ಪೂಜೆ ಆದ ನಂತರ ಸಂಜೆ ಹೊತ್ತಿಗೆ ಇಡೀ ಉಪ್ಪಿನಂಗಡಿ ಪೇಟೆಯ ಜನರನ್ನು ಸ್ಥಳಾಂತರ ಮಾಡ್ತಾರೆ. ಬಂಟ್ವಾಳ ಪೇಟೆಯ ಜನರನ್ನು ಸ್ಥಳಾಂತರ ಮಾಡ್ತಾರೆ. ಇಡೀ ಜಿಲ್ಲಾಡಳಿತ ತನ್ನ ಇಡೀ ಆಡಳಿತ ಯಂತ್ರವನ್ನು ಉಪ್ಪಿನಂಗಡಿ ಮತ್ತು ಬಂಟ್ವಾಳ ಪೇಟೆಗೆ ತಂದು ಎಲ್ಲ ಜನರನ್ನು ಅಲ್ಲಿಂದ ಸ್ಥಳಾಂತರ ಮಾಡ್ತಾರೆ. ಸ್ಥಳಾಂತರ ಮಾಡಿದ ನಂತರ ಕೂಡ ಇಡೀ ಅವತ್ತು ರಾತ್ರಿ ಶುಕ್ರವಾರ ದಿವಸ 74ನೇ ಇಸವಿಯ ಜುಲೈ 26 ಶುಕ್ರವಾರ ದಿವಸ ರಾತ್ರಿ ಇಡೀ ಉಪ್ಪಿನಂಗಡಿ ಮತ್ತು ಬಂಟ್ವಾಳ ಪೇಟೆ ಕಂಪ್ಲೀಟಾಗಿ ಸಂಪೂರ್ಣ ಜಲಾವೃತ ಆಗಿರುತ್ತೆ. ಅದರಿಂದಾಗಿ ತುಂಬ ಆಗಿನ ಕಾಲದಲ್ಲಿ ಒಂದು ದಾಖಲೆ ಪುಸ್ತಕದಲ್ಲಿ ದಾಖಲಾದ ಪ್ರಕಾರ ಆ 50 ವರ್ಷಗಳ ಹಿಂದೆ ಸುಮಾರು 50 ಲಕ್ಷ ರೂಪಾಯಿ ಆಗಿನ ಮೌಲ್ಯದ ಪ್ರಕಾರ ನಷ್ಟ ಖಾಲಿ ಬಂಟ್ವಾಳ ಪೇಟೆ ಒಂದರಲ್ಲಿ 50 ಲಕ್ಷ ರೂಪಾಯಿ ಬಂಟ್ವಾಳ ಪೇಟೆ ಒಂದರಲ್ಲಿ ನಷ್ಟ ಆಗಿತ್ತು ಅಂತ ಉಲ್ಲೇಖ ಆಗಿದೆ. ಪ್ರವಾಹ ಬಂತು, ಬಹುತೇಕ ಉಪ್ಪಿನಂಗಡಿ ಪೇಟೆ ಕೊಚ್ಚಿ ಹೋಗಿತ್ತು. ಪ್ರವಾಹ ಇಳಿದ ಬಳಿಕ ಅಂದಿನ ಮುಖ್ಯಮಂತ್ರಿ ದೇವರಾಜು ಅರಸು ಉಪ್ಪಿನಂಗಡಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಮನೆ ಕಳೆದುಕೊಂಡವರಿಗೆ ಪುನರ್ವಸತಿ ನೀಡಲಾಗಿತ್ತು. ಉಪ್ಪಿನಂಗಡಿಯ ರಾಮನಗರ ನೆಕ್ಕಿಲಾಡಿಗಳಲ್ಲಿ ನಿವೇಶನವನ್ನು ನೀಡಲಾಯಿತು. ಉಪ್ಪಿನಂಗಡಿಯಲ್ಲಿ 1974ರಂದು ಸಂಜೆ ಸಂಗಮ ಉಂಟಾಗಿತ್ತು. ಶ್ರೀ ಸಹಸ್ರಲಿಂಗೇಶ್ವರ ದೇವಾಲಯದಲ್ಲಿ ಸಂಗಮ ಪೂಜೆ ಕೂಡ ನಡೆಸಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 100 ಶತಮಾನ ಅಂದರೆ 100 ವರ್ಷದ ಇತಿಹಾಸದಲ್ಲಿ 2 ಬಾರಿ ಅತ್ಯಂತ ಭೀಕರವಾದ ಪ್ರವಾಹ ಬಂದಿದ್ದನ್ನು ನಮ್ಮ ಇತಿಹಾಸ ದಾಖಲಿಸಿದೆ. ಅದೊಂದು 1923ರಲ್ಲಿ
ಮತ್ತು ಅದಾದ ನಂತರ 1974 ಜುಲೈ 26 ಶುಕ್ರವಾರ ದಿವಸ, ಈಗ ನಾಳೆ ಜುಲೈ 26 ಬರ್ತಾ ಇದೆ, ಅದು ಕೂಡ ಶುಕ್ರವಾರವೇ ಬಂದಿದೆ. ವಿಶೇಷ ಅಂತಂದರೆ ಭರ್ತಿ ನಾಳೆಗೆ 74ರ ಮಹಾಪ್ರವಾಹಕ್ಕೆ 50 ವರ್ಷ ತುಂಬ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರಾವಳಿ ಕಂಡು ಕೇಳರಿಯದಂತಹ ಭೀಕರ ಪ್ರವಾಹ ಬಂದು ನಾಳೆಗೆ 50 ವರ್ಷ ತುಂಬ್ತಾ ಇದೆ. ಆ ಬಳಿಕ ಏರಿದಂತಹ ನೀರು ಇಡೀ ಉಪ್ಪಿನಂಗಡಿ ಪೇಟೆಯನ್ನ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಸಾವಿರಾರು ಸರ್ಕಾರಿ ದಾಖಲೆಗಳು ನೀರು ಪಾಲಾಗಿ ಹೋಗಿತ್ತು. ಈ ಬಳಿಕವೇ ತಾಲೂಕು ಕೇಂದ್ರವಾಗಿದ್ದ ಉಪ್ಪಿನಂಗಡಿಯಿಂದ ಪುತ್ತೂರಿಗೆ ತಾಲೂಕು ಕೇಂದ್ರವನ್ನ ಸ್ಥಳಾಂತರಿಸಲಾಗಿತ್ತು.